ಆಮೇಲೆ ಆಸನ ಹಾಗೆ ಸಾಧ್ಯನೇ ಇಲ್ಲ. ನಾವು ಪ್ರಾಯಶಃ ಈ ಯಮಗ ನಿಯಮಗಳಲ್ಲಿ ನಾವು ಪರ್ಫೆಕ್ಷನ್ ಅನ್ನೋದು ಏನಾದರೂ ಆಗ್ಲಿಕ್ಕೆ ಸಾಧ್ಯ ಆದರೆ ಮುಂದಿನ ಸ್ಟೆಪ್ಸ್ ಯಾವುದು ಬೇಡವೇ ಬೇಡ ಅನ್ಸುತ್ತೆ. ಅಂದರೆ ಅಷ್ಟು ಪೆರ್ಹಾಪ್ಸ್ ಯು ಆರ್ ಅಟ್ ದ ಪ್ಯೂರೆಸ್ಟ್ ಫಾರ್ಮ್ ಆಫ್ ಅದ. ಸೊ ಈ ಹಂತ ಮುಗಿದ ಮೇಲೆ ಈ ಹಂತ ಅಂತ ಅಲ್ಲ, ಎಲ್ಲ ಒಟ್ಟು ಒಟ್ಟಿಗೆ ಹೋಗುವಂಥ ಮಾರ್ಗ. ಮೊದಲು ಹೇಳಿದಂತೆ ನಮ್ಮ ಮನಸ್ಸು ಇರೋದು ದ ಆಕ್ಟಿವಿಟಿ ಆಫ್ ದ ಬಾಡಿ ಇಸ್ ಅ ಮೈಂಡ್. ಅದನ್ನು ತಿಳ್ಕೋಬೇಕಾದ್ರೆ ಈಗ ನಾವು ಒಂದು ಪಾತ್ರೆಯಲ್ಲಿ ನೀರು ಚಲ್ಲದೇ ಇದ್ದಂಗೆ ಹೋಗ್ಬೇಕಾದ್ರೆ ಏನು ಮಾಡ್ತೀವಿ, ಪಾತ್ರೆ ಸ್ಥಿರವಾಗಿರಬೇಕು ಮೊದಲು. ಹಾಗೆ ಮನಸ್ಸನ್ನು ನಾನು ಫಸ್ಟು ಇಫ್ ಐ ಹ್ಯಾವ್ ಟು ಸ್ಟಿಲ್ ಇಟ್ ಶಾಂತಗೊಳಿಸ್ಬೇಕಾದ್ರೆ ಈ ಪಾತ್ರೆ ಇದನ್ನು ಮೊದಲು ಸ್ಥಿರವಾಗಿ ಇಟ್ಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಪತಂಜಲಿ ಮುನಿಗಳ ಆಸನ ಅಂದರೆ ಸ್ಥಿರಂ ಸುಖಂ ಆಸನಂ, ಅಷ್ಟೇ ಅವ್ರು ಕೊಟ್ಟಿರೋದು. ಯಾವ ಭಂಗಿಯಲ್ಲಿ, ಪೋಶ್ಚರಲ್ಲಿ, ಅದು ಹೀಗೆ ಸುಮ್ಮನೆ ಹೀಗೆ ಕೂತಿರ್ಬೋದು ಸಿದ್ಧಾಸನ ಅವ್ರು ಯಾವುದು ಅಂತ ಕೊಟ್ಟಿಲ್ಲ. ಎಲ್ಲಿ ಸ್ಥಿರತೆ ಇರುತ್ತೆ, ಸ್ಟೆಬಿಲಿಟಿ ಹಾಗೂ ಸುಖ ಇರುತ್ತೆ, ಅಂದರೆ ಅಲ್ಲಿ ನಾವು ಒಂಥರ ಕಾಲು ತರಗದು ಏಳೋದು ಕೂಡೋದು ಮಾಡೋದು, ಅದು ಆಸನ ಅಷ್ಟೇ. ನಾವು ಇವಾಗ ಮಾಡಿಕೊಂಡಿರೋದು ಹಲವಾರು ಆಸನಗಳು. ಇವಾಗ ನಾವು ಆ್ಯಕ್ಚುಲಿ ನಾವು ಯೋಗ ಕಲಿತಿದ್ದೀವಿ ಅಂತ ಹೇಳೋದು ಸೂಕ್ತ ಅಲ್ವೇನೋ, ನಾನು ಆಸನ ಪ್ರಯತ್ನ ಮಾಡ್ತೀನಿ ಅಂತ ಹೇಳಬೇಕೇನು. ದಿಸ್ ಇಸ್ ಸಮಥಿಂಗ್ ಐ ಆಸ್ಕ್ ಎವ್ರಿ ಡೇ. ತುಂಬ ಮಾಡಿದಾಗ ನಾನು ಯಾಕೆ ಇಷ್ಟೆಲ್ಲ ಮಾಡ್ತಿದ್ದೀನಿ, ನಮಗೀಗ ಈ ಎಸ್ಪೆಷಲಿ ಈ ಥರ ಓದಿದ್ರೆ ಆಸನದ ಪರ್ಪಸ್ ಏನು ಅಂತ ಪುರಂದ್ರದಾಸರ ಒಂದು ಕೃತಿಯಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ತಾರಕ ಬಿಂಬಿಗೆ ನಾನೇ ಹೋಗುವೆ. ನಾವು ಚಿಕ್ಕವರಿದ್ದಾಗ ಇದು ಜಾನಪದಕ್ಕೆಲ್ಲ ಮಾಡಿದ್ದು ನಮ್ಮ ನೆನಪಿದೆ. ಇದರ ಅರ್ಥ ನಮ್ಮ ದೇಹನ ಬಿಂದಿಗೆಗೆ ಹೋಲಿಸಿ, ನಾನು ಬಿಂದಿಗೆ ಕೊಡು, ನಾನು ನೀರು ಕಡೆ ಹೋಗ್ತೀನಿ. ಯಾವ ನೀರು ಕಡೆ ಹೋಗೋದು? ರಸವುಳ್ಳ ನೀರಿಗೆ, ಗುಣವುಳ್ಳ ನೀರಿಗೆ ತಾರೆ ಬಿಂದಿಗೆಯ. ಈ ಬಿಂದಿಗೆ ಒಡೆದರೆ ಒಂದೇ ಕಾಸು. ನಾವು ಸತ್ತ ಮೇಲೆ ಅಷ್ಟೇ, ನಮಗೆ ಯಾರು ಎಷ್ಟೇ ಹತ್ತಿರ ಇದ್ರೂ ನಮ್ಮ ಅವ್ರ ದೇಹ ಇಟ್ಕೋಬೇಕು ತುಂಬ ಹೊತ್ತು ನಮ್ಗೆ ಯಾರಿಗೂ ಇರಲ್ಲದೆ, ಆದಷ್ಟು ಬೇಗ ಅದನ್ನು ಕಳಿಸೋಣ ಅಂತ ಇದರಲ್ಲೇ ಇರ್ತೀವಿ ನಾವು. ಆದ್ದರಿಂದ ಬಿಂದಿಗೆ ಒಡೆದರೆ ಅದಕ್ಕೆ ಏನೂ ವ್ಯಾಲ್ಯೂ ಇಲ್ಲ. ಮತ್ತು ನಾವು ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಯಾಕೆ ಇಂಪಾರ್ಟೆನ್ಸ್ ಕೊಡಬೇಕು? ಈ ದೇಹದ ಮಹತ್ತರವಾದ ಒಂದು ಕೆಲಸ ಇದೆ ಅಂತ. ಯಾವುದದು ಅಂದರೆ ನೀರಿನ ಕಡೆ ಕರೆಕೊಂಡು ಹೋಗುವಂಥ ಕೆಲಸ. ಈಗ ನನಗೆ ನನ್ನ ಜೀವನದಲ್ಲಿ ನಾನು ನನ್ನ ಸುತ್ತಮುತ್ತಲ ಬಾಂಧವರ ಜೊತೆ ಸಂತೋಷ ಆಗಿರಬೇಕು ಅಥವಾ ನನ್ನ ಕೆಲಸದಲ್ಲಿ ನಾನು ಚೆನ್ನಾಗಿರಬೇಕು, ಯಾವುದೇ ಮಾರ್ಗ ಆಗಲಿ ನನಗೆ ಇರುವಂಥ ಸಲಕರಣೆ ದಿಸ್ ಇಸ್ ಮೈ ಟು. ಸೊ ಅದನ್ನು ನೈದರ್ ಇಗ್ನೋರ್ ಇಟ್ ನಾರ್ ಇಂಡಲ್ಜ್ ಇಟ್. ಅಷ್ಟು ನೋಡ್ಕೊಳ್ಳುವಂಥ ನಾನು ಆ ದೇಹಕ್ಕೆ ನಾನು ಅಷ್ಟು ಶಕ್ತಿ ಕೊಡಬೇಕಾಗುತ್ತೆ. ಇದರಲ್ಲಿ ಅವ್ರು ಹೇಳೋದು ತಾರಕ ಬಿಂದಿಗೆ ನಾ ನೀರಿಗೆ ಹೋಗುವೆ, ರಸವುಳ್ಳ ನೀರಿಗೆ ಗುಣವುಳ್ಳ ನೀರಿವೆ. ಅಂದರೆ ತಾಮಸದಿಂದ ರಜಸಿ, ಅಲ್ಲಿಂದ ಸಾತ್ವಿಕ ಕಡೆ ಹೋಗುವಂತಹ ಗುಣಗುಳ್ಳ ನೀರಿಗೆ, ಬಿಂದು ಮಾಧವನ ಘಟ್ಟಕ್ಕೆ ಅಂದರೆ ಕಡೆಗೆ ಇಸ್ ದರ್ ಎನಿಥಿಂಗ್ ಕಾಲ್ ಟ್ರೂತ್ ಅದನ್ನು ಹುಡುಕುವಂತಹ ಪ್ರಯತ್ನ, ಆ ಕೊನೆಯ ಹಂತಕ್ಕೆ ಈ ದೇಹದ ಮೂಲಕ ನಾನು ಹೋಗುವೆ. ಇದರಲ್ಲಿ ಹೋಗ್ತಾ ಏಕಾಂತ ವಾಡೇನು ಅಂತ ಹೇಳ್ತಾರೆ, ವಿಚ್ ಇಸ್ ಸೋ ಬ್ಯೂಟಿಫುಲ್. ನಮಗೆ ನಮ್ಮ ಅನುಭವದಲ್ಲಿ ನಮಗೆ ಯಾರು ಎಷ್ಟೇ ಹತ್ತಿರವಾಗಲಿ, ಅಪ್ಪ ಅಮ್ಮ ಗಂಡ ಹೆಂಡತಿ ಟೀಚರ್ ಫ್ರೆಂಡ್, ಈ ಯೋಚನೆಯಲ್ಲಿ ನಾವೊಬ್ಬರೇ ಇರ್ತೀವಿ. ಯಾರಾದರೂ ನಮ್ಗೆ ಹೆಲ್ಪ್ ಮಾಡ್ಬೋದು ಹೊರತು ಕೊನೆಗೆ ನಮ್ಮ ಡಿಸಿಷನ್ಸ್ ತಗೋತಾ ಅದು ನಮ್ಮ ಧೈರ್ಯದ ಮೇಲೆ ನಾವು ತಗೋಬೇಕಾಗುತ್ತೆ ಈ ಮಾರ್ಗದಲ್ಲಿ. ಯಾಕೆಂದರೆ ಇಟ್ ಇಸ್ ಕಂಪ್ಲೀಟ್ಲಿ ಮೈಂಡ್ ಡ್ರಿವನ್, ನಾನು ಯೋಚನೆ ಮಾಡೋ ಶಕ್ತಿ ಆಗಿರೋದ್ರಿಂದ. ಏಕಾಂತವಾಡೇನು ಕಾಮಿನಿಯೋರಡ ಕೂಡೆ, ಅಂದರೆ ನನ್ನ ಸೆನ್ಸ್ ಆರ್ಗನ್ಸ್ ನನ್ನನ್ನು ಎಳ್ಕೊಂಡು ಹೋಗ್ತಾ ಇರೋಲ್ಲ, ಆದಷ್ಟು ನಾನು ನನ್ನ ಮನಸ್ಸನ್ನು ನನ್ನ ನಿಗ್ರಹದಲ್ಲಿ ಇಟ್ಕೊಂಡು ಈ ಮಾರ್ಗದಲ್ಲಿ ಹೋಗ್ತೀನಿ ಅನ್ನುವಂಥ ಒಂದು ಸುಂದರವಾದ ಕೃತಿ ತಾರಕ ಬಿಂದಿಗೆ ನಾನು ಇಲ್ಲಿ ಹೋಗ್ತೀನಿ.